ನನ್ನ ಮಗ ಗಿಡಕ್ಕೆ ನೀರು ಹಾಕ್ತಾ ಇರೋದು ನೋಡಿ. ಅವನಿಗೆ ಅವರಪ್ಪ ಹೇಳ್ಕೊಟ್ಟಿದ್ದಾರೆ ಗಿಡಕ್ಕೆ ನೀರು ಹಾಕೋದು, ಆದರೆ ಅವನು ಪಾಟ್ ಒಳಗಡೆ ಹಾಕೋದಕ್ಕಿಂತ ಜಾಸ್ತಿ ಆಚೆನೆ ಹಾಕ್ತಾ ಇದ್ದಾನೆ. ನಾವೇನು ಮಾಡಿದ್ರು ಅವನು ಅದನ್ನು ಮಾಡಬೇಕು ಕಲ್ತ್ಕೊಂಡಿದ್ದಾನೆ. ಸೊ ಅದಕ್ಕೆ ಏನು ನೀರು ಚೆಲ್ಲಿದ್ರೆ ಚೆಲ್ಲಿ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಮತ್ತು ಇವಾಗ ನಾನಿಲ್ಲಿ ಬೆಳಗ್ಗೆ ಎದ್ದು ಪಡವಲಕಾಯ್ದು ಪಲ್ಯ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಅದನ್ನು ಮಾಡಿದ್ದೀನಿ, ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಪೇಸ್ಟ್ ಮಾಡಿರ್ತೀನಿ. ಸೊ ಇವಾಗ ನಾನು ಪಡವಲಕಾಯಿ ಪಲ್ಯ ಮಾಡಿ ಅದಕ್ಕೆ ದೋಸೆ ಮಾಡೋಣ ಅಂತ ಅಂದ್ಕೊಂಡು ಬೇಗ ಬೇಗ ಪಡವಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ತೋರಿಸ್ತಾ ಇರ್ತೀನಿ, ಯಾಕಂದರೆ ಬೇರೆ ವೀಡಿಯೋನೂ ಕೂಡ ನಾನಿಲ್ಲಿ ಅಟ್ಯಾಚ್ ಮಾಡಬೇಕಲ್ಲ. ಸೊ ಹಾಗಾಗಿ ಯಾಕಂದರೆ ಈ ರೆಸಿಪಿ ಆಲ್ರೆಡಿ ನಾನು ಮಾಡಿರೋದ್ರಿಂದ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ಬೋದು, ಅವಾಗ ನೀವೆಲ್ಲ ನೋಡ್ತೀರಾ. ಸೊ ಹಾಗಾಗಿ ನಾನು ನಿಧಾನಕ್ಕೆ ಮಾಡ್ತಾ ಇಲ್ಲ. ಇಲ್ಲಿ ನನ್ನ ಮಗ ಬೆಳಗ್ಗೆದು ಬ್ರೇಕ್ಫಾಸ್ಟ್ ತಿಂತಾ ಇದ್ದಾನೆ ನೋಡಿ, ಹೇಗೆ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾನೆ. ಅವನಿಗೆ ಸೈಡ್ಸ್ಗೆ ದೋಸೆನೇ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಾನು ದೋಸೆ ಹಾಕ್ತಾಯಿದ್ದೀನಿ, ನನ್ನ ಹಸ್ಬೆಂಡ್ ಬ್ರಷ್ ಮಾಡೋಕ್ಕೆ ಅಂತ ಹೋಗಿದ್ರು. ಸೊ ಆ ಟೈಮಲ್ಲಿ ನಾನು ಟೈಮ್ ವೇಸ್ಟ್ ಮಾಡೋದು ಬೇಡ, ಯಾಕೆಂದರೆ ಅವರಿಗೂ ಕೆಲಸ ಇರುತ್ತೆ ನನಗೂ ಕೆಲಸ ಇರುತ್ತೆ, ನಾನು ಅವ್ರು ಬರಲಿ ಅವರೇ ತಿನ್ನಿಸ್ಲಿ ಅಂತ ಕಾಯೋದಕ್ಕಾಗಲ್ಲ. ಮತ್ತು ಇವನಿಗೂ ಕೂಡ ಹಸುವಾಗುತ್ತೆ ನೋಡಿ. ದೋಸೆನೇ ಚಿಕ್ಕ ಚಿಕ್ಕದಾಗಿ ನಾನು ಪೀಸ್ ಮಾಡಿ ಅವನಿಗೆ ಬಾಯಲ್ಲಿ ಕೊಟ್ಟರೆ ಅವನು ತಿಂತಾನೆ, ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾನೆ. ಅವನಿಗೆ ದೋಸೆ ಚಪಾತಿ ಎಲ್ಲ ಇಷ್ಟನೇ. ನಾನು ಇವಾಗ ಅವನಿಗೆ ತಿನ್ನಿಸ್ತಾ ತಿನ್ನಿಸ್ತಾನೆ ದೋಸೆ ಎಲ್ಲ ಹಾಕಿದೆ. ಮತ್ತೆ ಆಫ್ಟರ್ ನಾನು ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ, ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಸೊ ಇವತ್ತು ಏನಕ್ಕಪ್ಪ ಬೆಡ್ಶೀಟ್ ಇಟ್ಕೊಂಡಿದ್ದೀನಿ ಅಂತಂದರೆ, ಸೋಫಾ ಕವರ್ಸ್ ಎಲ್ಲ ನಾನು ವಾಶ್ ಮಾಡಿದ್ದೆ, ಈಗ ಅದ್ರ ಮೇಲೆ ಹಾಕೋದಕ್ಕೆ ಏನೂ ಇಲ್ಲ, ಸೋಫಾ ಕವರ್ ಎಲ್ಲ ವಾಶ್ ಮಾಡಿರೋದ್ರಿಂದ. ಸೊ ಈ ಬೆಡ್ಶೀಟ್ನೇ ನಾನು ಸೋಫಾ ಕವರ್ ಮಾಡಿ ತೋರಿಸ್ತೀನಿ, ಚೆನ್ನಾಗಿರುತ್ತೆ. ನಾನು ಆಚೆಗೆ ಇದು ತುಂಬ ಸರಿ ಮಾಡಿದ್ದೀನಿ, ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಮೊದಲು ನಾನು ಸೋಫಾ ಕುಷನ್ನೆಲ್ಲ ತೆಗೆದುಬಿಟ್ಟು ಒರೆಸ್ಕೊಳ್ತೀನಿ ಎಲ್ಲಾನು ಕೊಡುವಕೊಂಡು, ಯಾಕಂದರೆ ಪ್ರತಿ ದಿವಸನೂ ಅದನ್ನು ಒರೆಸೋದಕ್ಕಾಗಲ್ಲ. ಯಾವಾಗ ನಾವು ಸೋಫಾ ಕವರ್ ಚೇಂಜ್ ಮಾಡ್ತೀವೋ ಅವಾಗೇ ನಾವು ಒರೆಸ್ಬೇಕಾಗತ್ತೆ. ಸೋಫಾ ಕೂಡ ಕಿಟಕಿ ಪಕ್ಕನೇ ಇದೆ, ಸೊ ಹಾಗಾಗಿ ಯಾವಾಗ ನಾವು ಕಿಟಕಿ ತೆಗೆದಾಗ ಆರಾಮಾಗಿ ಡಸ್ಟ್ ಬಂದು ಕೂರುತ್ತೆ, ಚಿಕ್ಕ ಚಿಕ್ಕ ಡಸ್ಟ್ ಪಾರ್ಟಿಕಲ್ಸು. ಅದನ್ನೆಲ್ಲನೂ ನಾನು ಒಂದು ಬಟ್ಟೆನ ನೆನೆಸ್ಕೊಂಡು ಇಟ್ಕೊಂಡು, ಅಂದರೆ ತೇವ ಬಟ್ಟೆ ಮಾಡಿಕೊಂಡು ಅದನ್ನು ನಾನು ಒರೆಸ್ತಾ ಇದ್ದೀನಿ. ನೀಟಾಗಿ ಎಲ್ಲ ಒರೆಸ್ಬಿಟ್ಟು ಮತ್ತು ಬೆಡ್ಡನ್ನು ಜೋಡಿಸ್ತೀನಿ. ನೋಡಿ ಉದ್ದ ಇದೆಯಲ್ಲ, ಅದನ್ನು ನಾನು ಮೇಲ್ಗಡೆ ಹಾಕ್ತಾಯಿದ್ದೀನಿ. ಲಾಸ್ಟ್ ಟೈಮ್ ಉದ್ದ ಇದಿರುವಂಥ ಬೆಡ್ಗಳನ್ನ ನಾನು ಕೆಳಗಡೆ ಹಾಕಿದ್ದೆ, ಏಕೆಂದರೆ ಪಾಪು ಮಲಗಿಸೋಕ್ಕೆ ಚೆನ್ನಾಗಿರುತ್ತೆ ಅಂತ. ಆದರೆ ಅದು ಯಾಕೋ ಸರಿ ಬರಲಿಲ್ಲ, ಬೆಡ್ಡೆಲ್ಲ ಬಿದ್ದೋಗ್ತಾ ಇತ್ತು. ಸೊ ಹಂಗಾಗಿ ನಾನು ಈ ಸರಿ ಮಾಮೂಲಿ ಉದ್ದ ಇರೋ ಬೆಡ್ಗಳನ್ನೇ ಮೇಲ್ಗಡೆ ಇಟ್ಟು, ಅಂದರೆ ಒರಗೋದಕ್ಕೆ ತುಂಡ ಇರೋದನ್ನೇ ನಾನು ಕೆಳಗಡೆ ಕೂರೋದಕ್ಕೆ ಕೂರೋ ಸೈಡಲ್ಲಿ ಇಡ್ತಾ ಇದ್ದೀನಿ. ಈಗ ನಾನು ಬೆಡ್ಶೀಟ್ನ ನೋಡ್ಕೊಳ್ತೀನಿ ಉಲ್ಟ ಯಾವುದು ಸೀತ ಯಾವುದು ಅಂತ. ಸೊ ನೀಟಾಗಿ ನೋಡಿಕೊಂಡು ನಾನಿಲ್ಲಿ ಆಮೇಲೆ ಎಲ್ಲನೂ ನಾನಿಲ್ಲಿ ಬೆಡ್ಶೀಟ್ನ ಹಾಸ್ಕೊಳ್ತೀನಿ. ಹಾಸ್ಕೊಂಡು ನೋಡ್ಕೊಳ್ಬೇಕು ಅಳತೆನ ಎರಡೂ ಕಡೆ ಹೇಗಿದೆ ಅಂತ. ಸೊ ನೀವು ಇದನ್ನು ಮಾಡಿರ್ತೀರೋ ಇಲ್ವೋ ನನಗೆ ಗೊತ್ತಿಲ್ಲ, ಟ್ರೈ ಮಾಡಿರ್ತೀರೋ ಇಲ್ವೋ. ಸೋಫಾ ಕವರ್ ಇಲ್ಲೇ ಇದ್ದಾಗ ಈ ಥರ ನೀವು ಟ್ರೈ ಮಾಡಿ ನೋಡಿ, ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಒಗೆಯುವಾಗ್ಲೂ ಈಸಿ ಆಗುತ್ತೆ. ನೀವೇನು ವರಿ ಮಾಡೋಷ್ಟು ಇರೋಲ್ಲ ಸೋಫಾ ಕವರ್ ಕಡಿಮೆ ಇದೆ ಅಂತಲೋ ಏನೋ ಈ ಥರ. ಮತ್ತು ಈ ಥರ ಕಾಟನ್ ಹಾಕಿದ್ರೆ ಕೂರೋದಕ್ಕೂ ಕೂಡ ಚೆನ್ನಾಗಿರುತ್ತೆ ನೋಡಿ. ನಾನು ಇವಾಗ ಎಲ್ಲ ಜೋಡಿಸ್ಕೊಂಡೆ, ಜೋಡಿಸ್ಕೊಂಡು ನೀಟಾಗಿ ಹಂಗೆ ಬೆಡ್ಡಿಂಗ್ ಮಾಡ್ತಾಯಿದ್ದೀನಿ. ಅಂದರೆ ಸಿಗಿಸ್ಬೇಕು, ಇಲ್ಲಾಂದರೆ ಅದು ಮತ್ತೆ ಇವನು ಪಾಪ ಬೇರೆ ಆಟ ಆಡ್ತಿರ್ತಾನೆ, ಹತ್ತೋದು ಇಳಿಯೋದೆಲ್ಲ ಬೀಳಿಸ್ಬಿಡುತ್ತೆ ಅಂತ ನಾನು ಕರೆಕ್ಟಾಗಿ ಪ್ಯಾಕ್ ಮಾಡಿದ್ದೀನಿ ನೋಡಿ. ಫೈನಲ್ಲಾಗಿ ಈ ರೀತಿ ಕಾಣುತ್ತೆ ನೋಡಿ, ಎಷ್ಟು ನೀಟಾಗಿದೆ, ಎಲ್ಲೂ ಕೂಡ ಬಿದ್ದೋಗಲ್ಲ. ರಾತ್ರಿ ಊಟ ನಾನೇನು ಮಾಡೋದಕ್ಕೆ ಹೋಗಲಿಲ್ಲ, ಹೊರಗಡೆಯಿಂದನೇ ಆರ್ಡರ್ ಮಾಡಿದ್ವಿ, ವೀಕೆಂಡ್ ಬೇರೆ. ಸೊ ತಿನ್ಬೇಕನ್ನಿಸ್ತಾ ಇತ್ತು, ಹೊರಗಡೆಯಿಂದ ಆರ್ಡರ್ ಮಾಡಿ ತರಿಸ್ಕೊಂಡು ಚೆನ್ನಾಗಿ ತಿಂದುಬಿಟ್ಟು ನಾವು ಮಲ್ಕೊಂಡ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್.
ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಬಾಯ್ ಬಾಯ್.